ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಬೆಳಿಗ್ಗೆನೇ ಬೇಗ ಎದ್ದು ಅಂದರೆ ನಾನು ಎದ್ದಾಗ 1:30 ಆಗಿತ್ತು. ನನ್ನ ಮನೆಯೆಲ್ಲ ಕ್ಲೀನ್ ಮಾಡೋದು, ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ನಾನು ದೇವ್ರ ಮನೆ ಪೂಜೆ ಮಾಡೋದು, ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ಎದ್ದು ವೀಡಿಯೋ ಮಾಡೋಕ್ಕೆ ನನಗೆಲ್ಲ ಆಗಿಲ್ಲ. ಅದಕ್ಕೋಸ್ಕರ ಎಲ್ಲ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಅಂದರೆ ನಾನು ಎಲ್ಲನೂ ಮುಂಚೆ ಒಂದು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ತೀನಿ. ನಾನು ವಾರಗಳು ಮಾಡಬೇಕು ಅಂದಾಗ ಮುಂಚೆಗೆ ನಾನು ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ. ಎಲ್ಲ ಈಗ ಗುರುವಾರ ಇರೋದ್ರಿಂದ ನಾನು ಬುಧವಾರ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆಯ ದೀಪ ಎಲ್ಲ ಬೆಳಿಗ್ಗೆ ರೆಡಿ ಮಾಡ್ಕೊಂಡಿದ್ದೆ. ಅಲಂಕಾರ ಮಾತ್ರ ಹೂವಿನ ಅಲಂಕಾರ, ಅರಶಿನ, ಕುಂಕುಮ ಇಷ್ಟು ಮಾತ್ರ ನಾನು ಮಿಕ್ಕಿಸ್ಕೊಂಡಿರ್ತೀನಿ ಅಷ್ಟೇ. ಅದೆಲ್ಲ ಆದಮೇಲೆ ದೇವ್ರ ಫೋಟೋಗೆಲ್ಲ ಹೂ ಅಲಂಕಾರ ಮಾಡಿ ವಸ್ತುಗೆಲ್ಲ ಅರಶಿನ ಕುಂಕುಮ ಹಾಕಿ ಬಾಗಿಲಿಗೆಲ್ಲ ಅರಶಿನ ಕುಂಕುಮ ಹಾಕಿ ಹೂವಲನ್ನು ಹಾಕ್ತಾಯಿದ್ದೆ. ಮಕ್ಕಳು ಕೂಡ ಎದ್ದು ಅದೇ ಟೈಮ್ಗೆ ಎದ್ದು ಸ್ನಾನ ಮಾಡ್ತೀನಿ ಅಂದ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ರು. ಮಕ್ಕಳಿಗೆ ಆಲ್ಮೋಸ್ಟ್ ಎಕ್ಸಾಮ್ ನಡೀತಾ ಇದೆ, ಯಾಕೆಂದರೆ ಓದಿ ಅವರು ಕೂಡ ರಾತ್ರಿ ಮಿನಿಮಮ್ ಒಂದು ರಾತ್ರಿ 10:30-11 ಆಗುತ್ತೆ ಮನೆ ಕೊಡೋದು. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಓದ್ಕೊಂಡು ಮತ್ತೆ ಮಲಿಕೊಂಡು ಬಿಡ್ತಾರೆ ಒಂದು ಸ್ವಲ್ಪ ಹೊತ್ತು. ಅದಕ್ಕೋಸ್ಕರ ನಾನು ಏಳ್ಸೋಕ್ಕೆ ಹೋಗಲ್ಲ. ಆಮೇಲೆ ಹಬ್ಬ ಅಲ್ವಾ, ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಮಲಗಿಸಿದ್ದೆ. ಆಮೇಲೆ ಎದ್ದು ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಬರಲಿ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತಾ ರೆಡಿ ಮಾಡ್ತಾ ಇದ್ದಾಗಲೇ ಎದ್ದು ಇಬ್ಬರೂ ಕೂಡ ಸ್ನಾನ ಮಾಡ್ಕೊಂಡು ಅವ್ರ ಪಡೆಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ರು. ನಾನು ಅದಾದಮೇಲೆ ಬಾಗಿಲಿಗೆಲ್ಲ ಈಚೆ ಬಾಗಿಲಿಗೆಲ್ಲ ಅರಶಿನ ಕುಂಕುಮ ಹಾಕಿ ರಂಗೋಲೆ ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಪ್ರತಿಯೊಬ್ಬರೂ ಕೂಡ ಎದ್ದ ತಕ್ಷಣವೇ ಮಾಡೋದು, ಮನೆಯೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಈಚೆ ರಂಗೋಲೆ ಬಿಟ್ಟು ಮಾಡ್ತಾರೆ. ನಾನು ಅದೇ ಥರ ಮಾಡಿದ್ದೆ, ಬಟ್ ಈ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕ್ಕಾಗಿಲ್ಲ ಅಷ್ಟೇ. ತುಳಸಿ ಕಟ್ಟೆಗೆಲ್ಲ ಅರಶಿನ ಕುಂಕುಮ ಹಾಕಿ ಹೂವೆಲ್ಲ ಹಾಕಿ ಮಾಡಿಕೊಂಡೆ. ಫೈನಲ್ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನನ್ನ ಮನೇಲಿ ಟೆಡಿ ಬೇರೆ ಜಾಸ್ತಿ. ಓದ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ನಿಮ್ಮ ಮನೇಲಿ ಟೆಡಿ ಬೇರ್ ತುಂಬಾ ಇದೆ ಅಂತ. ಹೌದು, ನನಗೆ ತುಂಬಾ ಇಷ್ಟ ಟೆಡಿ ಬೇರ್ ಅಂದರೆ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು. ಸಿಂಪಲ್ಲಾಗಿ ನಾವು ಮಹಾಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತೀವಿ. ಅದೆಲ್ಲ ಆದಮೇಲೆ ಪೂಜೆಗಿಂತ ಶುರು ಮಾಡಿಕೊಂಡು ಸರಸ್ವತಿ ನಮಸ್ಕೃತಿಯ ವರದೇ ಮಾರುಪಿಣಿ ವಿದ್ಯಾರಂಭಂ ಪರಿಶಾಮಿ ಸಿದ್ಧಿದ್ಭವತು ಮೇ ಸದಾ ಗುರುಬ್ರಹ್ಮ ಗುರುವಿಷ್ಣು ಗುರುದೇವ್ ಮಹೇಶ್ವರ ಪುರುಷಾಕ್ಷರ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಅನ್ನಪೂರ್ಣೆ ಶತಪೂರ್ಣೆ ಶಂಕರದವಲ್ಲವೇ ಧ್ಯಾನ ವೈದ್ಯಾದ ಶಿಕ್ಷದ ಭಿಕ್ಷದೇವಿತ ಪಾರ್ವತಿ ಅನ್ನದಾತು ಶ್ರುತಿ ಭವ. ಥ್ಯಾಂಕ್ ಯು ಗಾಡ್. ಅದೆಲ್ಲ ಆದಮೇಲೆ ಪೂಜೆ ಮಾಡ್ತಾ ಇದ್ದಾಗಲೇ ನನ್ನ ಮಗ ದೇವ್ರದ್ದು ಪ್ರಾರ್ಥನೆ ಗೀತೆ ಹೇಳ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದ್ದ. ಹೇಳಿ ಅಂದ್ಬಿಟ್ಟು ನಾನು ಅದನ್ನೇನು ಎಡಿಟ್ ಮಾಡಿಲ್ಲ, ಅವ್ನು ಹೇಳ್ದಂಗೆ ಇರಲಿ ಅಂದ್ಬಿಟ್ಟು ಹಾಕಿದ್ದೀನಿ. ಅದೆಲ್ಲ ಆದಮೇಲೆ ಫೈನಲಿ ನನ್ನ ಪೂಜೆನೂ ಕೂಡ ಗಂಧದ ಕಡೆ ಹಚ್ಚಿ ಕರ್ಪೂರ ಹಚ್ಚಿ ಮತ್ತು ಧೂಪ ಎಲ್ಲನ ಹಾಕಿ ಪೂಜೆ ನಾನು ರೆಡಿ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೆ. ನಾನಷ್ಟು ಗ್ರ್ಯಾಂಡಾಗೇನು ನಾನು ಪೂಜೆಯನ್ನು ಮಾಡಲ್ಲ, ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು. ನಾನು ಡೈಲಿ ಅಂದರೆ ಸೋಮವಾರ ಗುರುವಾರ ಶುಕ್ರವಾರ ಈ 3 ವಾರ ಮಿಸ್ ಮಾಡೋದೆಲ್ಲ ಮಾಡ್ತೀನಿ. ಗುರುವಾರ ಸಿಂಪಲ್ಲಾಗಿ ಹೂ ಮುಡಿಸ್ಕೊಳ್ತೀನಿ, ಯಾಕೆಂದರೆ ಮತ್ತೆ ಶುಕ್ರವಾರ ಹೂ ಚೇಂಜ್ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಗುರುವಾರ ಸಾಯಿಬಾಬಾ ಬಂದು ವಾರಕ್ಕೆ ರೆಡಿ ಮಾಡ್ಕೊಳ್ತೀನಿ. ಎಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ರೆಡಿ ಆಯಿತು. ಮಕ್ಕಳು ಕೂಡ ನಾನು ಮಾಡ್ತೀನಿ ಅಂದ್ಬಿಟ್ಟು ಅಂತ ಆಯಿತು, ಸರಿ ಮಾಡೋರಂತೆ ಹಿರಿ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಆಯಸ್ಸು ಆರೋಗ್ಯ ಕೊಟ್ಟುವ ಕಾಪಾಡಲಿಯ ಭಗವಂತ ಅಂತ ನಿಮ್ಮಲ್ಲಿ ನನ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಪೂಜೆನ ನಾನು ಮುಗಿಸ್ತಾ ಇದ್ದೀನಿ. ಅದಾದಮೇಲೆ ಮಕ್ಕಳು ಕೂಡ ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ನನ್ನ ಮಗಳು ಈಗ 9th ಸ್ಟ್ಯಾಂಡರ್ಡು, ಈಗ ಅವಳಿಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ಈಗ ಎಕ್ಸಾಮ್ ಕೂಡ ಕ್ಯಾನ್ಸಲ್ ಆಯಿತು. ಅದು ಈಗ ಮಾಮೂಲಿ ಸ್ಕೂಲ್ ಎಕ್ಸಾಮ್ ಇದೆ, ಅವಳು ಕೂಡ ಡೇಟ್ 9ನೇ ತಾರೀಕು ಎಕ್ಸಾಮ್ ಇದೆ. ಅದಾದಮೇಲೆ ಮಗ ಕೂಡ ಪೂಜೆ ಮಾಡ್ತಾ ಇದ್ದ, ಅವನು ಕೂಡ 14ನೇ ತಾರೀಕಿಂದ ಎಕ್ಸಾಮ್ ಇದೆ. ತುಂಬಾ ಖುಷಿ ಅಂತ ಅನಿಸುತ್ತೆ. ನಾನು ಪೂಜೆ ಮಾಡ್ತಾ ಇರಬೇಕಾದ್ರೆ ಮಕ್ಕಳು ಬಂದು ನಾನು ಪೂಜೆ ಮಾಡ್ತೀನಿ, ಎಕ್ಸಾಮ್ ಇದೆ, ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ಇಬ್ಬರು ಮಕ್ಕಳು ಕೂಡ ಅಂತಾರೆ. ಅದೊಂದು ನನಗೆ ಸಿಕ್ಕಾಬಿಟ್ಟೆ ಖುಷಿ. ಅದೆಲ್ಲ ಆದಮೇಲೆ ನಾನು ಸಿಂಪಲ್ಲಾಗಿ ಯಾವ ಥರ ದೇವರದ್ದು ಪೂಜೆ ಮಾಡಿದ್ದೀನಿ, ಹಾಗೆ ಡೆಕೋರೇಷನ್ ಮಾಡಿದ್ದೀನಿ ಅಂತ ನೋಡ್ತಾ ಇರ್ಬೋದು. ನನ್ನ ಮನೇಲಿ ಜಾಸ್ತಿ ವಿಗ್ರಹಗಳು ಕೂಡ ನಾನು ಇಟ್ಕೊಂಡಿಲ್ಲ. ಸಾಯಿಬಾಬಾ ಆಗಿರ್ಬೋದು, ಗುರು ರಾಘವೇಂದ್ರ ಆಗಿರ್ಬೋದು, ಓದ್ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ.
ಗಣಪತಿ ಚಿಕ್ಕ ಗಣಪತಿ ಇಷ್ಟೇ ಸಿಂಪಲ್ಲಾಗಿ ನಾನು ದೇವರ ವಿಗ್ರಹ ಆಗಿರ್ಬೋದು ಫೋಟೋ ಆಗಿರ್ಬೋದು ಇಷ್ಟೇ ಸಿಂಪಲ್ಲಾಗಿ ನಾನು ಪ್ರತಿ ಕೂಡ ಹಬ್ಬದಲ್ಲಿ ಈ ಥರ ಮಾಡ್ಕೊಳ್ತೀನಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸುತ್ತೆ ನನ್ನ ದೇವ್ರ ಮನೆ ನನಗೆ ಕಂಡ್ರೆ. ಇದೆಲ್ಲ ಆದಮೇಲೆ ನಾಷ್ಟಕ್ಕೆ ನಾನು ಚಿತ್ರಾನ್ನ ಮತ್ತು ಬಜ್ಜಿ ಹಾಕ್ಕೊಡೋಣ ಅಂತಂದ್ಬಿಟ್ಟು ಹಾಕ್ಕೊಟ್ಟೆ. ಮಕ್ಕಳಿಗೆ ಬಜ್ಜಿ ಅಂದರೆ ತುಂಬ ಇಷ್ಟ, ಅದರಲ್ಲೂ ಮಕ್ಕಳಿಗೆ ಅಂದರೆ ಬಜ್ಜಿ ಮೆಣಸಿಕಾಯಲ್ಲಿ ಮಾಡಿಕೊಟ್ಟೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ಚಿತ್ರಾನ್ನ ಮತ್ತು ಬಜ್ಜಿ ಮಾಡಿದ್ದೆ. ಮಕ್ಕಳಿಗೆಲ್ಲ ಹಾಕ್ಕೊಟ್ಬಿಟ್ಟು ಅವರು ತಿಂದ್ಕೊಂಡು ಓದ್ತೀನಿ ಅಂದ್ಬಿಟ್ಟು ಎಲ್ಲ ತಿಂತಾಯಿದ್ರು. ಹಸ್ಬೆಂಡ್ಗೂ ಹಾಕ್ಕೊಟ್ಟೆ. ಅದಾದಮೇಲೆ ನಾನು ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ಚಿತ್ರಾನ್ನ ತಿನ್ನೋಣ ಅಂತ ಹಾಕ್ಕೊಂಡೆ. ನನಗೆ ಇವತ್ತು ಶಿವರಾತ್ರಿ ಹಬ್ಬ ತುಂಬಾ ಖುಷಿ. ಸಂಜೆ ಈವ್ನಿಂಗ್ ನಾವು ದಿ ಟೆಂಪಲ್ಗೆ ಹೋಗ್ತೀವಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.